ಚುಕ್ಕೋಡಿ ನಗರದ ಆಟೋ ಚಾಲಕರಿಗೆ ಹಾಗೂ ನಿತ್ಯ ದುಡಿಯುವ ಕಾರ್ಮಿಕರಿಗೆ ಲಾಕ್ಡೌನ್ನಿಂದ ಬಹಳಷ್ಟು ತೊಂದರೆಯಾಗಿದೆ. ಹೀಗಾಗಿ ಕಡುಬಡವರನ್ನು ಗುರುತಿಸಿ ಚುಕ್ಕೋಡಿ ನಗರದಲ್ಲಿ 1,000 ದಿನಸಿ ವಸ್ತುಗಳ ಕಿಟ್ ನೀಡುವ ಸಂಕಲ್ಪ ಹೊಂದಿರುವುದಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರ ಪ್ರಕಾಶ್ ಒಂಟುಮುತ್ತಿ ಹೇಳಿದರು. ಅವರು ಬುಧವಾರ ಆಟೋ ಚಾಲಕರು ಕಾರ್ಮಿಕರಿಗೆ ದಿನಸಿ ವಸ್ತುಗಳ ಕಿಟ್ ವಿತರಿಸಿ ಮಾತನಾಡಿದರು. ಚುಕ್ಕೋಡಿ ನಗರದ ಸುಮಾರು 300 ಜನ ಆಟೋ ಚಾಲಕರು ಇದ್ದು ಕಳೆದ ಒಂದು ತಿಂಗಳಿಂದ ಅವರಿಗೆ ಆದಾಯವಿಲ್ಲ. ಹೀಗಾಗಿ ಚಾಲಕರು ತೊಂದರೆಯಲ್ಲಿದ್ದಾರೆ. ಇಂಥವರನ್ನು ಗುರುತಿಸಿ ಒಂಟುಮುತ್ತೆ ಪರಿವಾರದ ವತಿಯಿಂದ ಧಾನ್ಯ, ತರಕಾರಿ ಮುಂತಾದ ವಸ್ತುಗಳನ್ನೊಳಗೊಂಡ ಕಿಟ್ ನೀಡಲಾಗಿದೆ. ಬರುವ ದಿನಗಳಲ್ಲಿ 1,000 ಜನರಿಗೆ ಕಿಟ್ ನೀಡುವ ಸಂಕಲ್ಪ ಹೊಂದಿರುವುದಾಗಿ ಹೇಳಿದರು. ಲಾಕ್ಡೌನ್ ಇರುವುದರಿಂದ ಯಾರು ಹಸಿವಿನಿಂದ ಬಳಲಬಾರದು, ಎಲ್ಲರಿಗೂ ಹೊಟ್ಟೆ ತುಂಬ ಆಹಾರ ಸಿಗಬೇಕು. ಈಗಾಗಲೇ ಶಾಸಕ ಗಣೇಶ್ ಹುಕ್ಕೇರಿ ಜೋಳ ವಿತರಣೆ ಮಾಡಿದ್ದಾರೆ. ಸರ್ಕಾರ ಅಕ್ಕಿ ಗೋಧಿ ನೀಡಿದೆ. ನಮ್ಮ ಪರಿವಾರದ ವತಿಯಿಂದ ತರಕಾರಿ, ಎಣ್ಣೆ, ರವೆ, ಬೇಳೆ, ಸಕ್ಕರೆ ಮುಂತಾದ ವಸ್ತುಗಳನ್ನು ನೀಡಲಾಗುತ್ತಿದೆ ಎಂದರು. ಕೊರೋನಾ 19 ಎಂಬುದು ಏನು ಬಂದೈತಿ, ಎಲ್ಲ ಜಗತ್ತದಾಗ ದೊಡ್ಡ ಆಪತ್ತು ಬಂದೈತಿ. ಆದ್ರೆ ನಮ್ಮ ಚುಕ್ಕೋಡಿ ತಾಲೂಕದಾಗ ನಮ್ಮ ಕೈಲಿ ಆದಷ್ಟು ಇವತ್ತಿನ ತನಕ ನಾವು ಸೇವೆ ಮಾಡ್ಕೋತ ಬಂದೇವೆ. ಈಗಾಗಲೇ ರಾಮನಗರಕ್ಕೆ ಎಲ್ಲ ಊಟ ಕೊಟ್ಟೇವೆ, ಮತ್ತು ಎಲ್ಲ ಕಾಕಡಿ ಸಂಜಯ್ ನಗರದಾಗೆಲ್ಲ ಕೊಟ್ಟೇವೆ. ಈಗ ಒಂದು 500 ಇವತ್ತು ಕೊಡತ್ತೇವೆ, 1,000 ಟೋಟಲ್ ನಾವು ಕೊಡಬೇಕಂತ ಗುರಿ ಇಟ್ಕೊಂಡೇವೆ. ಆದರೆ ಯಾರಿಗೆ ನೀಡ ಕಿಟ್ ನೀಡೈತ್ಲ ಅವ್ರನ್ನ ಹುಡುಕಾಡಿ, ಮತ್ತು ಯಾರು ಅಗದಿ ನಿರ್ಗತಿ ಇರ್ತಾರೋ ಅವ್ರು ಕೊಡೋ ಪ್ರಯತ್ನ ಮಾಡತ್ತೇವೆ. ಅದನ್ನು ಬಿಟ್ಟರೆ ಮತ್ತೆ ನಾವು ಜಯಕರ್ತ ಇನ್ನು ಮುಂದಾದ್ರೂ ಯಾರೂ ಜಯಕರ್ತ ನಾವು ಫೋನ್ ಮಾಡ್ರೂ ಜಯಕರ್ತ ಅವ್ರ ಪರಿಸ್ಥಿತಿ ನೋಡ್ಕೊಂಡು ಹಂಗೆ ಜಯಕರ್ತ ಕಂಡು ಬಂದ್ರೆ ಮತ್ತೆ ನಾವು ಮುಂದೆ ಕೊಡಕ್ಕೂ ರೆಡಿ ಇದ್ದೇವೆ. ಕಿಟ್ಟದಾಗ ನಮ್ಮ ಹೆಸರುಕಾಳು, ಮತ್ತು ಬ್ರೆಡ್, ಎಣ್ಣೆ, ತೊಗರಿ ಬೇಳೆ, ಸಕ್ಕರೆ, ಚಾಪುಡಿ, ಮಸಾಲಾ ಪಾಕಿಟ, ಮತ್ತು ಎಣ್ಣೆ, ಕೋಬೀಜ, ಮತ್ತು ದೊಣ್ಣ ಮೆಣಸಿನಕಾಯಿ ಇವೆಲ್ಲ ಈಗಾಗಲೇ ಗೌರ್ಮೆಂಟ್ದವ್ರು ಅಕ್ಕಿ ಗೋಧಿ ಕೊಟ್ಟಾರ, ಮತ್ತು ಇಲ್ಲಿ ನಮ್ಮ ಶಾಸಕರ ಅಕ್ಕಿ ಜೋಳ ಕೊಟ್ಟಾರ, ಈಗಾಗಲೇ ಜೋಳ ಕೊಟ್ಟರು, ಮತ್ತು ಎಲ್ಲ ಕೊಟ್ಟರು. ಇವು ಯಾವ ತಿನಿಸು ಕೊಡಂಗಿಲ್ಲ ಅಂತೇಳಿ ನಾವು ಇದನ್ನು ತಯಾರು ಮಾಡಿ ಕೊಡತ್ತೇವೆ. ಮತ್ತು ಎಲ್ಲ ಈಗಾಗಲೇ ಒಂದು 245 ಮಂದಿಗೆ ರಿಕ್ಷಾ ಡ್ರೈವರ್ಗಳಿಗೆ ಅವರು ಯಾರು ಇನ್ನತಕ್ಕ ಕೊಟ್ಟಿರ್ಕಿಲ್ಲ ಅಂತೇಳಿ ನಾವು ಫಸ್ಟ್ ಪ್ರಿಫರೆನ್ಸ್ ಅವ್ರು ಇವತ್ತಿಂದ ನಾವು ಇವತ್ತು ಕೊಡಕ್ಕೆ ಚಾಲೂ ಮಾಡೇವೆ. ಮತ್ತೆ ಯಾರನ್ನು ಉಳಿದ್ರು ಮತ್ತು ನಾವು ಮುಂದೆ ಕೊಡ್ತೇವೆ. ಈಗ ಈಗ DSP ಅವರು ಫೋನ್ ಮಾಡಿದರು, ಅಲ್ಲಿ ನಿರ್ಗತಿಯರ ಆಂಧ್ರದಿಂದ ಬಂದವ್ರ, ಬಿಹಾರದಿಂದ ಬಂದವ್ರ ಒಂದು 40 ಮಂದಿ ಇದಾರು, ಅವ್ರಿಗೆ ಏನ್ರಿ ಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೂ ಈಗ ನಾವು ಅಲ್ಲಿ ಹೋಗಿ ಕೊಟ್ಟು ಬರೋದು ಮಾಡೋರು. ಆದರೆ ಪ್ರಕಾಶ್ ಒಂಟುಮುತ್ತಿ ಅವರು ಇವತ್ತು ಮಾಡಿದಂಥ ಆಟೋ ರಿಕ್ಷಾದವ್ರಿಗೆ, ನಾನು ಒಬ್ಬ ರಿಕ್ಷಾ ಡ್ರೈವರ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ರಕಾಶನ್ನ ಎಲ್ಲರೂ ಮನೆ ಮನೆಗೆ ಕೊಟ್ಟಿದ್ದಾರೆ. ರಿಕ್ಷಾ ಡ್ರೈವರ್ಗಳ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ದಯವಿಟ್ಟು ರಿಕ್ಷಾ ಡ್ರೈವರ್ಗಳು ಕೊಟ್ಟರೆ ಭಾಳ ಒಳ್ಳೇದಾಗ್ತೈತಿ ಅಂತ ನಾವು ಅವ್ರ ಅಭಿಪ್ರಾಯ ಹೇಳಿದಾಗ, ಈಗ ಎಲ್ಲ ಆಟೋ ರಿಕ್ಷಾದವ್ರಿಗೂ ಅವರು ಕಳಿಸಿ ಒಂದು ಕಿಟ್ ಏನು ವಿತರಣೆ ಮಾಡಿದರು, ಸಕ್ರಿ, ಚಾಪುಡಿ, ಎಣ್ಣೆ, ಕೋಬೀಜ, ಡಬ್ಬು ಮೆಣಸಿನ್ಕಾಯಿ, ಆ ದಿನನಿತ್ಯ ಅವ್ರಿಗೆ ಉಪಯೋಗ ಆಗುವಂಥ ವಸ್ತುಗಳು ಏನು ಕೊಟ್ಟಿದ್ದಾರೋ ಅವ್ರಿಗೆ ನಾ ರಿಕ್ಷಾ ಯೂನಿಯನ್ ವತಿಯಿಂದ ಹಾಗೂ ನಾ ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದ ಅರ್ಸ್ತೀನಿ. ಯಾಕಂದ್ರೆ ಜೀವನದಾಗ ದಾನ ಮಾಡೋ ಮಂದಿ ಕಮ್ಮಿ ಐತಿ, ರೊಕ್ಕ ಮಾಡೋ ಮಂದಿ ಭಾಳ ಐತಿ. ಏನ್ರಿ ರೊಕ್ಕ ಭಯಂಕರ ಮಂದಿ ಕಡೆ ಇದಾವೆ, ಕರೆ ಸಂಸ್ಥೆ ವತಿಯಿಂದ ಅವರು ದಾನ ಮಾಡಾಕದಾರ. ಪ್ರಕಾಶ್ ಒಂಟುಮುತ್ತಿ ನೀನು ಹರಾಮದ ರೊಕ್ಕೆಲ್ಲ ಆಮೇಲೆ ಸಂಸ್ಥೆ ವತಿಯಿಂದ ಮಾಡೋನಿಲ್ಲ, ಅವನು ಪದರಿಂದ ಮಾಡದ. ಪದರಿಂದ ಮಾಡಾಕದಾರ ಅಂದ್ರೆ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಗ್ತಿ. ಕೊರೋನಾ ಪ್ರಾರಂಭದ ದಿನಗಳಲ್ಲಿ ಚುಕ್ಕೋಡಿ ಪಟ್ಟಣದ ರಾಮನಗರದ ನಿವಾಸಿಗಳಿಗೆ ಒಂಟುಮುತ್ತೆ ಬಂಧುಗಳು ಹಾಗೂ ಮಿತ್ರರು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಕಿಟ್ ವಿತರಣಾ ಸಮಾರಂಭದಲ್ಲಿ ಧುರಿನ ಮಹಾವೀರ್ ಮೊಹಿತೆ, ಪುರಸಭಾ ಸದಸ್ಯ ಶ್ಯಾಮ್ ರೆವಡೆ, ಗುಲಾಬ್ ಭಗವಾನ್, ಸಾಬೀರ್ ಜಮಾದಾರ್, ಬಾಬು ಸಮತ್ ಶೆಟ್ಟಿ, ರಾಜು ಒಂಟುಮುತ್ತೆ, ಫಿರೋಜ್ ಕಲಾವಂತ್, ಶಿವು ಹಂಜಿ, ವರ್ಧಮಾನ್ ಸದಲ್ಗೆ, ಅಶೋಕ್ ಹಂಪಣ್ಣವರ್, ಈರಣ್ಣ ಪುಟಾಣಿ, ನಿಂಬಾಳ್ಕರ್ ಸರ್ಕಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.